ರಾಜಕಾಲುವೆ ಆಪರೇಷನ್ ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ವಿನೋದ್ ಅವರೇ, ಸಮಸ್ಯೆಗಳನ್ನು ಮಾತಾಡ್ತಾನೆ ಇರ್ತೀವಿ, ಪ್ರತಿ ವರ್ಷ ಮಾತಾಡ್ತಾ ಇರ್ತೀವಿ. ಐ ಆಮ್ ಶೋರ್ 15 ದಿನ ಆದಮೇಲೆ ಈ ಸುದ್ದಿ ಬಗ್ಗೆ ಯಾರು ತಲೆನೂ ಕೆಡಿಸ್ಕೊಳ್ಳಲ್ಲ, ಯಾಕೆಂದ್ರೆ ನಾನೇ ನೋಡಿದ ಹಾಗೆ ಒಂದು 13-14 ವರ್ಷದಿಂದ ಇದನ್ನೇ ನೋಡ್ತಾ ಇದ್ದೀನಿ ನಾನು. ಪ್ರತಿ ಸಲ ನಾವು ಹಿಂಗೆ ವಾಯ್ಸ್ ರೈಸ್ ಮಾಡ್ತೀವಿ, ಓ ಇದೋ ಡೆಮಾಲಿಷನ್ ಮಾಡಿದ್ವಿ, ಅದೋ ಮಾಡಿದ್ವಿ, ಒತ್ತುವರಿ ತೆರವು ಮಾಡಿದ್ವಿ, 15 ಡೇಸ್ ಕೇಸ್ ಬಂದ್ ಫೈಲ್ ಕ್ಲೋಸ್ ಆಗಿಬಿಡುತ್ತೆ. ಮತ್ತೆ ಮಳೆಗಾಲ ಶುರುವಾದಾಗ ಅಯ್ಯೋ ಅಬೌಟ್ ಟು ಸ್ಟಾರ್ಟ್ ಬೇಸಿಗೆಲೂ ಮಳೆ ಬಂದ್ಬಿಡ್ತಪ್ಪ, ನಾವೇನ್ ಮಾಡೋದು ಅಂತಾರೆ. ಇದಕ್ಕೇನಿಲ್ಲ, ಇದಕ್ಕೇನಿಲ್ಲ ಮೇಡಮ್, ಐ ಥಿಂಕ್ ನಾವೇನು ಮಾಡಬೇಕಂದ್ರೆ ಆ್ಯನ್ಯಲ್ ಆಡಿಟ್ ಇರಬೇಕು, ಆ್ಯಂಡ್ ಇಟ್ ಶುಡ್ ಬಿ ಆ್ಯನ್ಯಲ್ ಆಡಿಟಿಂಗ್ ಇಡಬೇಕು, ಆ್ಯಂಡ್ ಇಟ್ ಶುಡ್ ಬಿ ಆ್ಯನ್ ಎಕ್ಸ್ಟರ್ನಲ್ ಏಜೆನ್ಸಿ. ಇದು ಇಂಟರ್ನಲ್ ಏಜೆನ್ಸಿ ಇಟ್ಟರೆ ನಾವು ಇದು ಏನು ಅಕೌಂಟಬಿಲಿಟಿ ಫಿಕ್ಸ್ ಆಗಲ್ಲ. ಬಿ ಬಿ ಎಂ ಪಿ ಅವರು ಬೆಸ್ಕಾಮ್ ಮೇಲೆ ಹೇಳ್ತಾರೆ, ಬೆಸ್ಕಾಮ್ ಅವರು ಬಿ ಡಬ್ಲ್ಯೂ ಎಸ್ ಎಸ್ ಬಿ ಮೇಲೆ ಹೇಳ್ತಾರೆ, ಬಿ ಡಬ್ಲ್ಯೂ ಎಸ್ ಎಸ್ ಬಿ ದೇ ವಿಲ್ ಟೆಲ್ ಮೈನರ್ ಇರಿಗೇಷನ್. ಈ ಥರನೇ ಇದು ಸುತ್ತಕೊಂಡು ಸುತ್ತಕೊಂಡು ವಾಪಸ್ಸು ಕೋರ್ಟ್ ಹತ್ತಿರ ಹೇಳಬೇಕು. ಯಾರು ಗುಡ್ ಎಕ್ಸಾಂಪಲ್ಸ್, ಈ ಮಲೇಶ್ವರಂ 8th ಕ್ರಾಸ್ ಕಮರ್ಷಿಯಲ್ ಏರಿಯಾಗೆ ವೈಟ್ ಟಾಪಿಂಗ್ ಮಾಡಿದ್ದಾರೆ ಅದ್ಭುತವಾಗಿ, 2 ತಿಂಗಳಲ್ಲಿ ಮುಗಿಸ್ಬಿಟ್ರು. ನನಗೆ ಆಶ್ಚರ್ಯ ಆಗ್ಬಿಡ್ತು, ಪರವಾಗಿಲ್ಲಪ್ಪ ಇಷ್ಟೊಂದು ಸ್ಪೀಡ್ ಆಗಿದೆ ಅಂತ. ಆಮೇಲೆ ತೋಡೋದಕ್ಕೆ ಶುರು ಮಾಡಿದ್ರು ಸರ್. ಇದು ಒಂದು ಸಿಸ್ಟಮ್ ಇಂದ ಒಂದು ಸಿಸ್ಟಮ್ ಇರೋ ಕನೆಕ್ಷನ್. ಹೌದು, ಇದು ಯಾಕಂದ್ರೆ ಹೊಲಿಸ್ಟಿಕ್ ಅಂಡ್ ಸೈಂಟಿಫಿಕ್ ಪ್ಲಾನಿಂಗ್ ಇಲ್ಲ ಫ್ಯೂಚರ್. ಇವಾಗ ನಾವು ಒಂದು ಪ್ರಾಜೆಕ್ಟ್ ಮಾಡಿದ್ರೆ, ಈಗ ನೀವು ಸಿಂಗಾಪುರ್ ಹೇಳಿದ್ರಿ, ಯು ಎಸ್ ಹೇಳಿದ್ರಿ, ಅಲ್ಲಿ ಒಂದು ಪ್ರಾಜೆಕ್ಟ್ ಮಾಡಿದ್ರೆ ಅವ್ರು ಮಾಡೋದು 50 ಇಯರ್ಸ್ ಅಲ್ಲ, 99 ಇಯರ್ಸ್ ಮಾಡೋದು. ದೆ ಡೋಂಟ್ ಸಿ ದೇ ಆರ್ ದ ಫೋರ್ಸೈಟ್, ಅಂದರೆ ಫ್ಯೂಚರ್ಗೆ ಏನು ತೊಂದರೆ ಆಗಬಾರ್ದು. ಆ್ಯಂಡ್ ದೇ ಪುಟ್ ಆಲ್ ದ ಕೇಬಲ್ಸ್ ಆ್ಯಂಡ್ ಆಲ್ ದ ಪೈಪ್ಸ್ ಎಲ್ಲ ಹಾಕ್ಬಿಟ್ಟು ಅವ್ರು ಏನು ಮಾಡ್ತಾರೆ, ಇದು ಮಾಡ್ತಾರೆ. ಈಗ ಟೆಂಡರ್ ಶೋರ್ ಅಂತ ಇತ್ತು, ಈಗ ನಮ್ಮ ಟೆಂಡರ್ ಶೋರ್ ಅಲ್ಲಿ ವಿಠಲ್ ಮಲೆ ರೋಡಲ್ಲೇ ನೀರು ನಿಂತುಕೊಳ್ಳುತ್ತೆ. ವಾಟ್ ಇಸ್ ದ ಯೂಸ್ ಹೇಳಿ? ಇಟ್ ಇಸ್ ಟೆಂಡರ್ ಅನ್ಶೋರ್. ಸೊ ಆ ಥರ ಆಗ್ಬಿಟ್ಟಿದೆ ಎಲ್ಲ ಕಡೆ ಪ್ರಾಬ್ಲಮ್. ಅವರ್ ಪ್ರಾಜೆಕ್ಟ್ಸ್ ಆರ್ ವೆರಿ ವೆರಿ ಅನ್ಶೋರ್ ಆ್ಯಂಡ್ ಓಪನ್. ಈಗ ಏನಾಗಿದೆ, ನಮ್ಮ ಪ್ರಾಜೆಕ್ಟ್ಸ್ ಏನು ಮಾಡಿದ್ರೆ ಇಟ್ ಶುಡ್ ಬಿ ಅ ಲಾಂಗ್ ಸ್ಟ್ಯಾಂಡಿಂಗ್ ಆ್ಯಂಡ್ ಅ ಫ್ಯೂಚರಿಸ್ಟಿಕ್ ಪ್ಲ್ಯಾನು. ಸೈಂಟಿಫಿಕ್ ಆಗಿ ನಮ್ಮಲ್ಲಿ ವಿ ಡೋಂಟ್ ಹ್ಯಾವ್ ಎನಿಥಿಂಗ್ ಲೆಸ್ ಆಫ್ ಇದು. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಇದೆ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಇದೆ, ಆಮೇಲೆ ಎಷ್ಟೋ ವಾಟರ್ ಎಕ್ಸ್ಪರ್ಟ್ಸ್ ಇದ್ದಾರೆ. ಅವ್ರನ್ನೆಲ್ಲ ಕರೆದು ಪಬ್ಲಿಕ್ ಕನ್ಸಲ್ಟೇಷನ್ ಇಲ್ಲ, ಒಂದು ಸಿಟಿಜನ್ ಕಮಿಟಿ ಇಲ್ಲ, ಒಂದು ಅರ್ಬನ್ ಪ್ಲಾನಿಂಗ್ ಎಕ್ಸ್ಪರ್ಟ್ಸ್ ಕಮಿಟಿ ಮಾಡಿ ಇದಕ್ಕೆ ಒಂದು ಸೊಲ್ಯೂಷನ್, ಅಕೌಂಟಬಿಲಿಟಿ ಫಿಕ್ಸ್ ಮಾಡಬೇಕು. ದೂರದೃಷ್ಟಿಯ ಕೊರತೆ ಇದೆ ಬೆಂಗಳೂರಿನ ಪಾಲಿಕೆ. 100% ವೀಕ್ಷಕರು, ಒಂದು ತುಂಬಾ ಸಣ್ಣದಾಗಿ ಹೇಳ್ಬಿಡೋದಾದ್ರೆ ಗುಡ್ಡದಿಂದ ನೀರು ಹರಿಯುತ್ತೆ, ತುಂಬಾ ಹೈಟ್ ಪ್ಲೇಸ್ ಅಲ್ಲಿ ಬೆಂಗಳೂರು ಇರೋದು. ಈ ನಾನು ಹೇಳ್ತಾ ಇರೋದೇನಂದ್ರೆ ಮೊನ್ನೆ ಬಂದಿದೆಯಲ್ಲ ತೇಲೋ ಪರಿಸ್ಥಿತಿ, ಅದು ಮ್ಯಾಕ್ಸಿಮಮ್ ಔಟರ್ ಬೆಂಗಳೂರು ಏನು ಡೆವಲಪ್ ಆಗ್ತಾ ಇದೆಯಲ್ಲ ಅಲ್ಲಿ ಶುರು ಆಗಿರೋದು. ಈ ಪ್ಲೇಸ್ಗಳಲ್ಲಿ ನೀರು ಹರಿದು ಹೋಗೋದಕ್ಕೆ ಜಾಗ ಇದೆ, ಇಲ್ಲಿನ ರಾಜಕಾಲುವೆಗಳನ್ನು ಆಗಿಂದಾಗೆ ಒಂಚೂರು ಕ್ಲೀನ್ ಮಾಡ್ಕೊಳ್ತಾ ಇರ್ತಾರೆ. ಆದರೆ ಕೊನೆಯದಾಗಿ ಹೋಗಿ ನಿಂತ್ಕೊಳ್ಳೋದೆಲ್ಲಿ, ಎಲ್ಲಿ ಸ್ಟಕ್ ಆಗುತ್ತೋ ಅಲ್ಲಿ ನಿಂತ್ಕೊಳ್ಳುತ್ತೆ, ಅಲ್ಲಿಂದ ಆಚೆಗೆ ಬರುತ್ತೆ. ಸೊ ಒಂದು ನಗರ ಡೆವಲಪ್ ಆಗ್ತಾ ಇದೆ ಅಂತ ಹೇಳಿದ್ರೆ ಈ ಮೂಲಭೂತ ಸೌಕರ್ಯಗಳು ಕೂಡ ಡೆವಲಪ್ ಆಗಬೇಕು. ಕೇವಲ ಒಂದು ಲೇಔಟಿಗೆ ಒಂದು ಅಪಾರ್ಟ್ಮೆಂಟ್ಗೆ ಪರ್ಮಿಷನ್ ಕೊಡೋದ್ರೊಂದಿಗೆ ಮುಗಿಯೋದಿಲ್ಲ ಇದು, ಅಲ್ವಾ ಸರ್? ಹೌದು, ಮೇನ್ ಥಿಂಗ್ ಅದೇನೆ. ಇವಾಗ ವೆನ್ ದೇ ಗಿವ್ ಪರ್ಮಿಷನ್ಸು, ಇದು ಫ್ಯೂಚರಿಸ್ಟಿಕ್ ಆಗಿ ಪ್ಲಾನ್ ಮಾಡಬೇಕು. ಲೋ ಲೈಂಗ್ ಏರಿಯಾಸು, ಆಮೇಲೆ ಫ್ಲಡ್ಡೆಡ್ ಏರಿಯಾಸ್ ನಮಗೆಲ್ಲ ಗೊತ್ತಿರೋದು. ನೀವು ಹೇಳ್ದಂಗೆ ಲಾಸ್ಟ್ 10 ವರ್ಷದಿಂದ ನಮ್ಗೆ ಗೊತ್ತು ಎಲ್ಲಿ ಫ್ಲಡ್ಡಿಂಗ್ ನಡೀತಾ ಇದೆ ಅಂತ. ಅಲ್ಲಿ ಫಸ್ಟ್ ಹೋಗ್ಬಿಟ್ಟು ಇವರು ಕ್ಲಿಯರ್ ಮಾಡಬೇಕು ಎನ್ಕ್ರೋಚ್ಮೆಂಟ್ಸು, ಆಮೇಲೆ ಅಲ್ಲಿ ಕೆಲಸ ಮಾಡಬೇಕು. ಇದು ಏನಾಗಿದೆ ಅಂದರೆ ಈ ಲೋ ಲೈಂಗ್ ಏರಿಯಾಸು ಇವರು ಕರೆಕ್ಟಾಗಿ ಐಡೆಂಟಿಫೈ ಮಾಡದೆ ದೇ ಆರ್ ಓನ್ಲಿ ಗೋಯಿಂಗ್ ಆ್ಯಂಡ್ ಸ್ಯಾಂಕ್ಷನಿಂಗ್ ಪ್ಲಾನ್ಸ್ ಫಾರ್ ವಿತೌಟ್ ಫ್ಯೂಚರಿಸ್ಟಿಕ್ ಪ್ಲಾನಿಂಗ್. ಈಗ ಇದು ಈ ರಾಜಕಾಲುವೆ ಏನು ಹೇಳಿದೆ, ದೇರ್ ಆರ್ 3 ಟೈಪ್ಸ್, ಪ್ರೈಮರಿ, ಸೆಕೆಂಡರಿ, ಟ್ರಶರಿ. ಇದು ಮೂರಕ್ಕೂ ಬಫರ್ ಝೋನ್ ಏನಿದೆ, ಲೇಕ್ ಬಫರ್ ಝೋನ್ ಇದೆ. ಇಲ್ಲಿ ಯಾವ ಎನ್ಕ್ರೋಚ್ಮೆಂಟ್ ಬಂದ್ರೂ ಅದನ್ನು ಫಸ್ಟು ಇವರು ನಿಲ್ಲಿಸಬೇಕು, ಆ್ಯಂಡ್ ದೇ ಶುಡ್ ಸ್ಟಾಪ್ ಇಟ್. ಯಾಕಂದರೆ ಈಗ ಒಂದು 40 ಫೀಟ್ ಡ್ರೈನು ಹೋಗ್ಬಿಟ್ಟು ಶೋಲ್ಡರ್ ಡ್ರೈನ್ 2 ಫೀಟಿಗೆ ಬಿಟ್ಟರೆ ಏನಾಗುತ್ತೆ, ಅದು ಡೆಫಿನೆಟ್ಲಿ ನಮ್ಮ ರೋಡಿಗೆ ನಮ್ಮ ಮನೆಗೆ ನೀರು ಹರಿಯುತ್ತೆ. ಇದೇ ಪ್ರಾಬ್ಲಮ್ ಆಗ್ತಾ ಇರೋದು. ಎಲ್ಲೂ ನೋಡಿದ್ರೆ ಇವರು ಕರೆಕ್ಟಾಗಿ ರಾಜಕಾಲುವೆಯನ್ನು ಇಂಟರ್ಕನೆಕ್ಟ್ ಮಾಡಿ, ಪ್ರೈಮರಿ, ಸೆಕೆಂಡ್ರಿ, ಟರ್ಷರಿ ಡ್ರೈನ್ಸ್ನ ಇಂಟರ್ಕನೆಕ್ಟ್ ಮಾಡಿ ನಮ್ಮ ಎಕ್ಸ್ಪರ್ಟ್ಸ್ ಅವ್ರನ್ನ ಕರೆದು ಕೂರಿಸಿ ಒಂದು ಪಬ್ಲಿಕ್ ಕನ್ಸಲ್ಟೇಷನ್ ಮಾಡಿ ಇದಕ್ಕೆ ಒಂದು ಹೊಲಿಸ್ಟಿಕ್ ಸೊಲ್ಯೂಷನ್ ತರಬೇಕು. ವೆರಿ ಸಿಂಪಲ್, ವೆರಿ ಸಿಂಪಲ್ ಏನೋ ಸೊಲ್ಯೂಷನ್ಸ್ ಇದಾವೆ. ಈಗ ರಿಮೋಟ್ ಸೆನ್ಸಿಂಗ್ ಸ್ಯಾಟಲೈಟ್ಸ್ ನಮ್ಮ ಹತ್ರ ಆಲ್ರೆಡಿ ಇದಾವೆ. ಎಂಟೈರ್ ಬೆಂಗಳೂರಿನ ನೋಡ್ತಕ್ಕಂಥದ್ದು, ಮತ್ತೆ ಅದನ್ನ ಬ್ಲಾಕ್ ವೈಸ್ ಮಾಡಿ ಅಲ್ಲಿ ಯಾರು ಅಧಿಕಾರಿಗಳಿರ್ತಾರೆ ಅವ್ರಿಗೆ ಸರಿಯಾದ ಕ್ರಮ ತಗೊಳ್ಳೋದಕ್ಕೆ, ಡೈರೆಕ್ಷನ್ ಕೊಡೋದಕ್ಕೆ ಹೈ ಲೆವೆಲ್ ಅಲ್ಲಿ. ನಮ್ಮ ಹತ್ರ ಏನು ದೊಡ್ಡ ನಮ್ಮ ಇದು ಏನೋ ಹೊಸದಾಗಿ ಏನು ನಾವು ಕಂಡಿಡ್ಕೊಬೇಕಾಗಿಂತ ಏನೂ ಇಲ್ಲ. ನಮ್ಮ ಹತ್ರ ಆಲ್ರೆಡಿ ಇದಾವೆ. ಈ ನಮ್ಮ ಕೆರೆಯಲ್ಲಿ ನಾವು ಮಣ್ಣು ತೆಗಿತಾ ಇದೀವಿ ಅಂದ್ರೆ ರಿಮೋಟ್ ಸೆನ್ಸಿಂಗ್ ಅಲ್ಲೇ ನಾವು ಡೇಟಾನ ಕಂಪೇರ್ ಮಾಡಿ ಹೇಳ್ಬೋದು ಎಷ್ಟು ಮಣ್ಣು ತೆಗೆದಾಗಿದೆ ಅಂತ. ಅಷ್ಟು ಟೆಕ್ನಾಲಜಿ ನಮ್ಮ ಹತ್ರ ಇರೋವಾಗ ಎಲ್ಲಿ ರಿಡ್ಜಸ್ ಇದೆ, ಎಲ್ಲಿ ವ್ಯಾಲೀಸ್ ಇದೆ, ಮತ್ತೆ ಎಲ್ಲಿ ಲೋಯೆಸ್ಟ್ ಪಾಯಿಂಟ್ಗಳಿದೆ, ಎಲ್ಲಿ ಹೈಯೆಸ್ಟ್ ಪಾಯಿಂಟ್ ಇದೆ, ಎಲ್ಲಿ ನಾಳೆ ಅಬ್ಸ್ಟ್ರಕ್ಷನ್ ಆಗ್ತಕ್ಕಂಥದ್ದು, ಎಲ್ಲಿ ಗ್ರೌಂಡ್ ಡೇಟಾ ಇದೆ ಅದನ್ನ ತಗೊಂಡು ಎಲ್ಲಿ ಫ್ಲಡ್ ಆಗ್ಬೋದು ಅಂತ ನಾವು ಮೊದಲೇ ಹೇಳ್ಬೋದು. ನಮ್ಮ ಈಗ ಅಧಿಕಾರಿಗಳು ಯಾರಿದ್ದಾರೆ ಅವ್ರನ್ನ ಎಕ್ವಿಪ್ ಮಾಡಿ ನೀವು ಅದೊಂದು ಟೆಕ್ನಾಲಜಿ ಬಳಸ್ಕೊಂಡು ಅದನ್ನ ನೋಡೋದಕ್ಕೆ. ಬಿ ಬಿ ಎಂ ಪಿ ಅಲ್ಲೇ ಅಷ್ಟು 1000 ಕೋಟಿ ನಾವು ಹಾಳು ಮಾಡ್ತಾ ಇದೀವಿ ಪ್ರತಿ ವರ್ಷ. ನಾವು ಇಂಥ ಒಂದು ಟೆಕ್ನಾಲಜಿನ ಬಳಸ್ಕೊಂಡು ನಾವು ಯಾಕೆ ಸಿಟಿ ಪ್ಲಾನಿಂಗ್ ಮಾಡಬಾರ್ದು? ಕರೆಕ್ಟ್ ಕರೆಕ್ಟ್ ಕರೆಕ್ಟ್.
ಟೆಕ್ನಾಲಜಿಯ ಬಳಕೆ ದೂರದೃಷ್ಟಿ ಮೂಲಕ ಒಂದು ನಗರವನ್ನ ಬಳಸಬೇಕಾಗುತ್ತೆ. ಆದ್ರೆ ಅದು ಆಗ್ತಾ ಇಲ್ಲ. ಫೈನಲ್ ವರ್ಡ್ಸ್ ವಿಜಯ್ ರೆಡ್ಡಿ ಅವರೇ. ದಕ್ಷಿಣ ಪಿನಾಕಿನಿ ಅಂತ ಒಂದು ರಿವರ್ ಇತ್ತು. ಯಾವುದೇ ಒಂದು ದಕ್ಷಿಣ ಪಿನಾಕಿನಿ ಕಂಗರಿ ತಗೊಂಡಾಗ ರಸ್ತೆ ಆಗ್ಲಿ ಇಲ್ಲ ಶೋಲ್ಡರ್ ಡ್ರೈನ್ ಅನ್ನೋದು ತುಂಬಾ ಇಂಪಾರ್ಟೆಂಟ್, ಮತ್ತೆ ಡಕ್ಟಿಂಗ್ ಸಿಸ್ಟಮ್ ಮಾಡ್ತಕ್ಕಂಥದ್ದು ತುಂಬಾ ಇಂಪಾರ್ಟೆಂಟ್. ನಾವ್ ಯಾಕೆ ರಸ್ತೆ ಹಾಕಿದ್ಮೇಲೆ ಮತ್ತೆ ಆಗಿತ್ತೀವಿ, ಈಗ ನೀವು ಹೇಳ್ತಾ ಇದ್ರೆ ವೈಟ್ ಟಾಪಿಂಗ್ ಮಾಡಿ ಮತ್ತೆ 2 ತಿಂಗಳಿಗೆ ಆಗಿದ್ರು ಅಂತ. ಅಲ್ಲಿ ಪ್ಲಾನಿಂಗ್ ಇಲ್ಲ, ಅಲ್ಲಿ ಫಸ್ಟ್ ಡಕ್ಟಿಂಗ್ ಸಿಸ್ಟಮ್ ಮಾಡಿ ಯುಟಿಲಿಟೀಸ್ಗೆ ಪ್ರಾವಿಷನ್ ಮಾಡಿದ್ರೆ ಮತ್ತೆ ಆಗಿರ್ತಕ್ಕಂಥ ಪರಿಸ್ಥಿತಿ ಬರ್ತಾ ಇರಲಿಲ್ಲ. ಅಲ್ಲಿ ನೀರು ಹೋಗಲಿಕ್ಕೆ, ವೈರ್ ಇಳಿಲಿಕ್ಕೆ, ಮತ್ತೆ ಯುಟಿಲಿಟೀಸ್ ಪೈಪು ಇನ್ನೊಂದು ಹಾಕ್ಲಿಕ್ಕೆ ಮೊದಲೇ ಪ್ರಾವಿಷನ್ ಮಾಡಿ ಮತ್ತೆ ರಸ್ತೆ ಮಾಡಿ ಸಾವಿರಾರು ಕೋಟಿ ಖರ್ಚು ಮಾಡಿ ನಾವು ಸಣ್ಣ ವಿಚಾರಗಳಿಗೆ ರಸ್ತೆ ಹೊಡಿತೀವಿ ಮತ್ತೆ. ಕರೆಕ್ಟ್ ಕರೆಕ್ಟ್. ವೈಟ್ ಟ್ಯಾಪಿಂಗು, ಟೆಂಡರ್ ಶೋರು, ಈ ರಸ್ತೆಗಳೆಲ್ಲ ಮಾಡಿ ಒಂದೇ ಸಲಕ್ಕೆ ಮಧ್ಯಕ್ಕೆ ಅಗದು ಬಿಡ್ತಾರೆ. ಆಮೇಲೆ ಅಲ್ಲೊಂದು ಸರ್ ಭಾರಿ ವಾಹನಗಳು ಹೋಗೋ ಜಾಗದಲ್ಲಿ ಟೈಲ್ಸ್ಗಳು ಹಾಕ್ಬಿಡ್ತಾರೆ ಸರ್. ಐ ಡೋಂಟ್ ನೋ ಹೆಂಗೆ ಅದು ವರ್ಕ್ ಆಗುತ್ತೆ ಅನ್ನೋದು ನನಗೆ ಇದುವರೆಗೂ ಅರ್ಥ ಆಗಿಲ್ಲ. ಫೈನಲ್ ವರ್ಡ್ಸ್ ಸರ್ ವಿಜಯ್ ರೆಡ್ಡಿ ಅವರು, ಏನಾಗಬೇಕಾಗಿದೆ ಈಗ? ಫೈನಲ್ ವರ್ಡ್ಸ್. ಅಮ್ಮ, ದಕ್ಷಿಣ ಪಿನಾಕಿನಿ ರಿವರ್ ಅನ್ನೋದು ಒಂದು ಇತ್ತು, ನಾಳ ಇತ್ತು, 60 ಇಯರ್ಸ್ ಬ್ಯಾಕ್. ಇವತ್ತು ದಕ್ಷಿಣ ಪಿನಾಕಿನಿ ಇಲ್ಲ. ನಂದಿ ಬೆಟ್ಟದಿಂದ ಬರೋದು ನೀರು, ಅದು ಹೊಸೂರು ಹೋಗುತ್ತೆ ತಮಿಳ್ನಾಡಿಗೆ. ಅದು ಟೋಟ್ಲಿ ಎಂಕ್ರೋಚ್ ಆಗಿದೆ. ಅದನ್ನು ತೆಗಿಬೇಕು ಗೌರ್ಮೆಂಟು ಇನಿಷಿಯೇಟಿವ್ ತೊಗೊಂಡು. ಫ್ಲಡ್ಡಿಂಗ್ ಎಲ್ಲೂ ಆಗಬಾರ್ದು ಅಂತ ಹೇಳ ಸರ್ಕಾರದಲ್ಲಿ ಏನಾದರೂ ಇದ್ದರೆ, ರಾಜಕಾಲುವೆಗಳು ನೀವು ಹೇಳಿದ್ರಲ್ಲ ಈ ವೇರಿಯೇಷನ್, ಇವಾಗ ವೆಟ್ ಲ್ಯಾಂಡ್ಸನ್ನು ಅಕ್ವೇರ್ ಮಾಡಿಕೊಂಡು ಹೈಟ್ ಮಾಡಿದ್ದಾರೆ, ನೀರು ಫ್ಲೋ ಆಗಲ್ಲ, ನೀರು ಬ್ಯಾಕ್ ಬರುತ್ತೆ. ಕರೆಕ್ಟ್. ಇದನ್ನು ಸೈಂಟಿಫಿಕ್ ಆಗಿ ವಿಷನ್ ಇರಬೇಕು. ವಿಷನ್ ಇದ್ದು ಸೈಂಟಿಫಿಕ್ ಆಗಿ ತೆಗೆದು ಮಾಡಿದ್ರೆ 100% ಬ್ರ್ಯಾಂಡ್ ಬೆಂಗಳೂರು ಕ್ರಿಯೇಟ್ ಮಾಡಬಹುದು. ಎಸ್ ಥ್ಯಾಂಕ್ ಯು ಸೋ ಮಚ್ ವಿನೋದ್ ಅವರೇ, ಥ್ಯಾಂಕ್ ಯು ಸೋ ಮಚ್ ವಿಜಯ್ ಅವರೇ, ಥ್ಯಾಂಕ್ ಯು ಸೋ ಮಚ್ ಜಗದೀಶ್ ಅವರೇ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ದೂರದೃಷ್ಟಿಯ ಕೊರತೆ ಇದರಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ನಗರ ನಗರ ಅಂತ ಅನ್ನಿಸ್ಕೊಂಡ ನಂತರ ಅದರ ಬೆಳವಣಿಗೆ ಆಗ್ತಾನೆ ಇರುತ್ತೆ, ಅದನ್ನು ಯಾರೂ ಸ್ಟಾಪ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಆದರೆ ಸರಿಯಾದ ದೂರದೃಷ್ಟಿ ಇಲ್ಲದೆ ಇದ್ರೆ ಹಿಂಗೆ ಆ್ಯಂಡ್ ಬರೆದಿಟ್ಕೊಳ್ಳಿ, 2-3 ವರ್ಷಕ್ಕೆ ಮತ್ತೆ ಇದೇ ಪರಿಸ್ಥಿತಿ ಬರುತ್ತೆ. ಯಾಕಂದರೆ ಹವಾಮಾನ ವೈಪರೀತ್ಯ ಆಗಿದೆ. ಹವಾಮಾನ ವೈಪರೀತ್ಯನ ನಾವು ಎದುರಿಸ್ಬೇಕು ಅಂತ ಹೇಳಿದ್ರೆ ದೂರದೃಷ್ಟಿ ಇರೋ ಸರ್ಕಾರಗಳ ಅವಶ್ಯಕತೆ ಇರುತ್ತೆ. ಈ ಸರ್ಕಾರ ಆ ಸರ್ಕಾರ ಅಂತೆಲ್ಲ ಮಾತಾಡೋದಕ್ಕೆ ಹೋಗಬೇಡಿ. ಇವತ್ತು ಹೋಗಿ ಸದನದಲ್ಲೂ ಅದನ್ನೇ ಮಾಡೋರಿದ್ದಾರೆ. ನಾವಿದ್ದಾಗ ಇದಾಗಿತ್ತು, ನೀವಿದ್ದಾಗ ಅದಾಗಿದೆ, ನೀವು ಎನ್ಕ್ರೋಚ್ ಮಾಡಿಸಿದ್ರಿ, ನಾವು ಎನ್ಕ್ರೋಚ್ಮೆಂಟ್ ತೆಗೆಸಿದ್ವಿ ಅಂತ. ನೋ, ನೀವೆಲ್ಲರೂ ಇದ್ದಾಗಿದೆ ಆಗಿರೋದು. ಆ್ಯಂಡ್ ಇವಾಗಲೇ ಬರೆದಿಟ್ಕೊಳ್ಳಿ, ಇನ್ನು 15 ದಿನದಲ್ಲಿ ಈ ಸ್ಟೋರಿ ಮುಚ್ಚೋಗುತ್ತೆ, ಸರ್ಕಾರಗಳು ಸೈಲೆಂಟ್ ಆಗಿಬಿಡುತ್ತೆ, ಮಳೆ ನಿಂತೋಯ್ತು, ಆ ನಮ್ಮ ಕೆಲಸ ಮುಗಿದೋಯ್ತು ಅಂತ. ಹಂಗಲ್ಲ ಒಂದು ಸರ್ಕಾರ ಕೆಲಸ ಮಾಡಬೇಕು ಅಂದರೆ ಬೆಂಗಳೂರಿನ ಹೆಸರು ಮಾನ ಮರ್ಯಾದೆ ಉಳಿಸ್ಬೇಕು ಅಂತ ಹೇಳಿದ್ರೆ, ಬೆಂಗಳೂರು ಬೆಳಿಬೇಕು ಅಂತ ಹೇಳಿದ್ರೆ, ಸರ್ಕಾರ ಪರ್ಮನೆಂಟ್ ಸಲ್ಯೂಷನನ್ನು ತರಲೇಬೇಕಾಗತ್ತೆ. ಕೆರೆಗಳನ್ನು ಕನೆಕ್ಟ್ ಮಾಡಿಸಿ, ರಾಜಕಾಲುವೆ ಒತ್ತುವರಿ ಏನಾಗಿದೆ ತೆರವು ಮಾಡಿ, 40 ಅಡಿ ಇರೋ ರಾಜಕಾಲುವೆನ 15-10 ಅಡಿಗೆ ತಂದು ನಿಲ್ಲಿಸಿದ್ದಾರೆ ಅಂತ ಹೇಳಿದ್ರೆ ಎಷ್ಟು ದೊಡ್ಡ ಮಟ್ಟಿಗಿನ ಎನ್ಕ್ರೋಚ್ಮೆಂಟ್ ಆಗಿದೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳಿ. ವೆನ್ ಯು ಕನೆಕ್ಟ್, ಕೆರೆಗಳನ್ನು ಕನೆಕ್ಟ್ ಮಾಡಿ ನೀರು ಸರಾಗವಾಗಿ ಹೋಗೋದಕ್ಕೆ ಅವಕಾಶ ಕೊಟ್ಟಾಗ ಮಾತ್ರ ಬೆಂಗಳೂರು ಮುಳುಗೋದನ್ನು ತಪ್ಪಿಸಬಹುದು. ಇದಿಷ್ಟು ಈ ಹೊತ್ತಿನ ವಿಶೇಷ ಚರ್ಚಾ ಕಾರ್ಯಕ್ರಮ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.